ರಾಜಣ್ಣ ಅವರ ಬಾಯಿನಲ್ಲಿ ನಮ್ಮ ಭಾಷೆ ಬಂದ್ರೆ ಅದರ ಒಂದು ಧೀಮಂತ ಅದರ ಶ್ರೀಮಂತಿಕೆನೇ ಬೇರೆ. ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ. ಏನು ಪಾರ್ಥ, ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಈ ಗೌರವದ ಪೂಜೆ ನನಗಲ್ಲ ಪ್ರಭು, ನನ್ನ ತಾಯಿ ಕಾಳಿಕಾದೇವಿಯ ಪಾದ ಕಮಲಗಳಿಗೆ ಅರ್ಪಿತವಾಗಬೇಕಾದ. ಅಂದರೆ ನಿನಗೆ ಆ ಕಾಳಿ ಮೇಲೆ ಅಷ್ಟೊಂದು ಭಕ್ತಿಯೇ? ಕಾಳಿಯೇ ಇಲ್ಲದ ಮೇಲೆ ಈ ದಾಸನಿಗೆ ದಾರಿ ಯಾವುದು ಪ್ರಭು? ಸರಸ್ವತಿ ನಮ್ಮ ದಾಸಿಯಲ್ಲ, ನಾವು ಅವಳ ದಾಸರು ಎಂದು ತಿಳಿದವನೇ ಜ್ಞಾನಿ, ಅಂಥವನಿಗೆ ಯಶಸ್ಸು.